ಆರ್ ಸಿ ಬಿ ತಂಡಕ್ಕೆ ಒಬ್ಬ ಸಿಕ್ಸರ್ ಕಿಂಗ್ನ ಎಂಟ್ರಿ ಆಗಲಿದೆ ಈತ ನಮ್ಮ ಭಾರತ ಮೂಲದ ಆಟಗಾರ ಯಾವುದೇ ಫಾರಿನ್ ಆಟಗಾರ ಅಲ್ಲ ಈತನ ಮೇಲೆ ಎಲ್ಲ ಟೀಮ್ಗಳ ಪ್ರ ಎಲ್ಲ ಫ್ರಾಂಚೈಸಿಗಳ ಕಣ್ಣಿದ್ದಿರುತ್ತೆ ಇರುತ್ತೆ ಬಟ್ ಇವರು ನಮ್ಮ ಆರ್ ಸಿ ಬಿಗೆ ಬಂದೇ ಬರ್ತಾರೆ ಈ ಆಟಗಾರ ಯಾರು ಈತನ ಸಾಮರ್ಥ್ಯ ಏನು ಈ ಸಿಕ್ಸರ್ ಕಿಂಗ್ ಯಾರು ತಿಳ್ಕೊಂಬರೋಣ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಕೇವಲ ಸಹ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಬೇಕು ಆದಷ್ಟು ಈ ವಿಡಿಯೋದಲ್ಲಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋ ನೋಡೋರು ಎಲ್ಲರೂ ಕೂಡ ಯಾರ್ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬೇಕು ಬೆಲೆಕನ್ ಆನ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ ಆರ್ ಸಿ ಬಿ ತಂಡಕ್ಕೆ ಸಿಕ್ಸರ್ ಕಿಂಗ್ ಬೇರೆ ಯಾರು ಅಲ್ಲ ಅದು ಜಗದೀಶ್ ಅವರು ಹೌದು ಕಳೆದ ಸೀಸನಲ್ಲಿ ಸಿ ಎಸ್ ಕೆ ತಂಡದಲ್ಲಿ ಆಡಿದ್ರು ಆದರೆ ಅವರ ಒಂದು ಸಿ ಎಸ್ ತಂಡ ಈ ಬಾರಿ ಅವ್ರನ್ನ ರಿಲೀಸ್ ಮಾಡಿದೆ ಆದರೆ ಇವಾಗ ರೀಸೆಂಟಾಗಿ ನಡೆದಿರೋ ವಿಜಯ್ ಹಜಾರೆ ಸೈಯದ್ ಮುಸ್ತಾಕಲಿ ಆಗಿರ್ಬೋದು ಅಥವಾ ಡೊಮೆಸ್ಟಿಕ್ನಲ್ಲಿ ಉತ್ತಮ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ತೋರ್ತಾ ಇದ್ದಾರೆ ಟೆಸ್ಟ್ನಲ್ಲೂ ನಾನು ಏನೂ ಇಲ್ಲ ಅಂತ ಹೇಳಿ ಹಾಫ್ ಸೆಂಚುರಿ ಮೇಲೆ ಹಾಫ್ ಸೆಂಚುರಿ ಬಾರಿಸ್ತಾ ಇದ್ದಾರೆ ಮತ್ತು ಸೈಯದ್ ಮುಸ್ತಾಕ್ ಅಲಿ ವಿಜಯ್ ಹಜಾರಲ್ಲಿ ಸೆಂಚುರಿ ಮೇಲೆ ಸೆಂಚುರಿ ಬ್ಯಾಕ್ ಟು ಬ್ಯಾಕ್ ಬಾರಿಸಿದ್ದಾರೆ ಹೀಗಾಗಿ ಎಲ್ಲ ಫ್ರಾಂಚೈಸಿಗಳ ಕಣ್ಣು ಜಗದೀಶ್ ಅವರ ಮೇಲೆ ಇದ್ದೇ ಇರುತ್ತೆ ಇವರು ಟಾಪ್ ಆರ್ಡರ್ ಆಗಿರ್ಬೋದು ಅಥವಾ ಮಿಡ್ಲ್ ಆರ್ನಲ್ಲಿ ಸಖತ್ ಬ್ಯಾಟಿಂಗ್ ಮಾಡ್ತಾರೆ ಖಂಡಿತವಾಗ್ಲೂ ಕಡಿಮೆ ಬೇಸ್ ಪ್ರೈಸ್ ಇದೆ ಹತ್ತಾದ್ರೆ ಮೂರರಿಂದ ನಾಲ್ಕು ಕೋಟಿ ಇವರು ನಮ್ಮ ತಂಡಕ್ಕೆ ಬಂದೇ ಬರ್ತಾರೆ ನಮಗೆ ಆರ್ ಸಿ ಬಿ ತಂಡ ಖಂಡಿತವಾಗ್ಲೂ ಆರ್ ಸಿ ಬಿ ಒಂದು ಆಪ್ಷನ್ ಅಲ್ಲಿ ಇವ್ರನ್ನ ಟ್ರೈ ಮಾಡೇ ಮಾಡುತ್ತೆ ಬೈ ಮಾಡಕ್ಕೆ ಆರ್ ಸಿ ಬಿಗೆ ಬಂದರೆ ಇನ್ನು ನಮ್ಮ ತಂಡ ಸ್ಟ್ರಾಂಗ್ ಆಗುತ್ತೆ ಇವರು ಬರಬೇಕಾ ನಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಆನ್ ಮಾಡಿಕೊಳ್ಳಿ ಎಲ್ಲರಿಗೂ ಬಾಬಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಆರ್ ಸಿ ಬಿ